ಅಲ್ಲ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಅದಾದ್ಮೇಲೆ ನೋಡಿದಾದ್ಮೇಲೆ ಸಾನ್ವಿ ತರ ಆಕ್ಟ್ ಮಾಡಿ ಅಂದ್ರೆ ಮಾಡ್ತೀನಿ. ತುಂಬಾ ಖುಷಿ ಆಗ್ತದೆ. ಒಬ್ವಿಯಸ್ಲಿ ಹೊಸ ಹೊಸ ಫೇಸಸ್ಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಸಂತೋಷ ಆಗ್ತಾ ಇದೆ. ರಕ್ಷಿತ್ ಅವ್ರಿಗೆ ತುಂಬಾ ಧನ್ಯವಾದಗಳು, ಯಾಕಂದ್ರೆ ಹೊಸ ಫೇಸಸ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಚಾನ್ಸ್ ಕೊಟ್ಟು ಈ ತರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಯಾರು ಯಾರು ನೆನ್ಸ್ಕೊಂಡಿದ್ರು, ಬಟ್ ಸಿಗ್ತಾ ಇದೆ. ಒಳ್ಳೆ ಇಂಪ್ರೆಷನ್ ಸಿಗ್ತು. ಸೊ ಈಗ ಕಿರಿಕ್ ಆಟ ಎಲ್ಲ ಕಡೆ ಸಕ್ಸಸ್ ಆಗಿದೆ. ಸೊ ನಿಮ್ಗೆ ಏನು ಫೀಡ್ಬ್ಯಾಕ್ ಬಂತು? ಸೊ ಏನು ಫೀಡ್ಬ್ಯಾಕ್ ಏನಂದ್ರೆ, ನನ್ನ ತಂದೆ ಏನು ಹೇಳಿದ್ರು ಅಂದ್ರೆ, ಕಿರಿಕ್ ಪಾರ್ಟಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನಿಜವಾಗ್ಲೂ ನೀನು ಸಿನಿಮಾ ಮಾಡ್ತೀಯಾ, ಇಷ್ಟ ಇದೆ ಅಂತ ಕೇಳ್ತಾ ಇದ್ರು. ಆದ್ರೆ ಈಗ ಇಲ್ಲಮ್ಮ, ನೀನು ಇದಕ್ಕೆ ಬಿಟ್ಟು ನೀನು ಇದ್ರಲ್ಲಿ ಇರು ಅಂತ ಫೀಡ್ಬ್ಯಾಕ್ ಬರ್ತಾ ಇದೆ. ಅಂದ್ರೆ ಜನರಿಂದ ತುಂಬಾ ಒಳ್ಳೆ ಆಕ್ಟ್ ಮಾಡಿದ್ರು ಮ್ಯಾಮ್, ನಿಮ್ಗೆ ಬರೀ ಲುಕ್ಸ್ ಅಂತ ನೆನೆಸ್ಕೊಂಡಿದ್ವಿ, ಇಲ್ಲ ನಿಮ್ಗೆ ಆಕ್ಟ್ ಮಾಡ್ಬೋದು ಅದು ಇದು ಅಂತ ಹೇಳ್ತಾ ಇದಾರೆ. ನಮ್ಮ ವಾಯ್ಸ್ಗೆ ಸ್ವಲ್ಪ ರಿವ್ಯೂ ಸಿಗ್ತಾ ಇದೆ, ಖುಷಿ ಆಗ್ತಾ ಇದೆ ಜನರಿಗೆ. ಸೊ ನನ್ನ ವಾಯ್ಸ್ ಖುಷಿ ಆಗ್ತಾ ಇದೆ, ನನಗೂ ಖುಷಿ ಆಗ್ತಾ ಇದೆ. ಹೌದು, ಖುಷಿ ಆಗ್ತಾ ಇದೆ. ದೊಡ್ಡ ಸ್ಟಾರ್ ಜೊತೆ ಮಾಡ್ತಾ ಇದ್ದೀನಿ. ಪಾತ್ರ ಬಂದು ಸಾನ್ವಿಗಿಂತ ತುಂಬ ಆಪೋಸಿಟ್ ಆಗಿದೆ. ಸೊ ಜನರು ಅದು ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಮೊದಲೇ ನಿರೀಕ್ಷೆ ಹುಟ್ಟಿಸಿತ್ತು, ಕಿಕ್ ಕೊಡುತ್ತೆ ಮಜಾ ಕೊಡುತ್ತೆ ಅನ್ನೋ ತರ. ಸೊ ಈಗ ಅದು ಪ್ರೂವ್ ಆಗಿದೆ. ಸೊ ಹೇಗೆ ಅನಿಸ್ತಾ ಇದೆ, ನಿಮ್ಮ ಒಂದು ಖುಷಿನ ಹಂಚ್ಕೊಳ್ತೀವಿ? ಆಕ್ಚುಲಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನಂದೇನು ರಿವೀಲ್ ಆಗಿರ್ಲಿಲ್ಲ. ಸೊ ನಂಗೆ ಅವಾಗ ರೆಸ್ಪಾನ್ಸ್ ಜನದಿಂದ ಏನು ರೆಸ್ಪಾನ್ಸ್ ಬರ್ತಿರ್ಲಿಲ್ಲ. ಸೊ ಬಟ್ ನಾವು ಎಲ್ಲರೂ ಮೂವಿ ನೋಡಿದ್ದಾರೆ, ಮೂವಿ ನೋಡಾದ್ಮೇಲೆ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೌಸ್ಫುಲ್ ಹೋಗ್ತಿದೆ ಕಿರಿಕ್ ಪಾರ್ಟಿ ಇವಾಗವರೆಗೂ. ಸೊ ನಮ್ಮ ತುಂಬ 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 ಖುಷಿ ಆಗ್ತಿದೆ, ಯಾಕಂದರೆ ಫಸ್ಟ್ ನಂದು ಡೆಬ್ಯೂ ಮೂವಿ. ಡೆಬ್ಯೂ ಮೂವಿನೇ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅಂದರೆ ಸುಮ್ಮನೆ ಅಲ್ಲ. ಸೊ ಯಾ, ತುಂಬ ತುಂಬ ಖುಷಿ ಆಗ್ತಿದೆ. ಓಕೆ, ನೆಕ್ಸ್ಟ್ ಯಾವುದು ಸಿನಿಮಾ ಆಫರ್ ಬಂದಿದೆಯಾ? ಏನು ಮಾಡ್ತಾ ಇಲ್ಲ ಇನ್ನು ಸದ್ಯಕ್ಕೆ, ಏನಾದರೂ ಬಂದರೆ ಹೇಳ್ತೀನಿ. ಓಕೆ, ವೇಟ್ ಮಾಡ್ತಾ ಇದ್ದೀರಾ? ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಏನು? ನೋ, ಐ ಆಮ್ ನಾನು ವೇಟ್ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಒಂದು ತೆಲುಗು ಮೂವಿ ಬಂದಿದೆ, ಬಟ್ ಸೆಕೆಂಡ್ ಮೂವಿನೇ ಜಂಪ್ ಆಗೋದು ಬೇಡ. ಐ ಥಾಟ್ ಐ ವಿಲ್ ಹಾಂ. ಸೊ ಈಗಲೇ ಬೇರೆ ಭಾಷೆ ನಟಿಯಾಗೋ ಏನು ಯೋಚನೆ ಇಲ್ಲ. ಕನ್ನಡನ ಬೆಳೆಸಿ, ಕನ್ನಡನ ಇಂಪ್ರೂವ್ ಮಾಡಿ, ಕನ್ನಡ ಅಲ್ಲೇ ದೊಡ್ಡ ಆ್ಯಕ್ಟ್ರೆಸ್ ಆಗಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಸೀ, ಕನ್ನಡ ಮೂವಿಗೆ ಕಾಯ್ತಾ ಇದ್ದೀನಿ. ಸೊ ಯಾವುದಾದ್ರು ಮೂವಿ ಆಫರ್ ಬಂದರೆ ಐ ಲೈಕ್ ಇಟ್. ಓಕೆ, ಎಜುಕೇಷನ್ ಕಂಪ್ಲೀಟ್ ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ? ಎಜುಕೇಷನ್ ಬಿಟ್ಟಾಯ್ತು, ಐ ಆಲ್ರೆಡಿ ಡ್ರಾಪ್ಡ್ ಔಟ್. ಫಸ್ಟ್ ಇಯರ್ ಬಿ ಎ ಮಾಡ್ತಿದ್ದೆ, ಇವಾಗ ಬಿಟ್ಟಿದ್ದೀನಿ. 1 ಇಯರ್ ಬ್ರೇಕ್ ತೊಗೋಣ ಅಂತಿದ್ದೀನಿ. ಐ ಆಮ್ ಥಿಂಕಿಂಗ್ ಆಫ್ ಕಂಟಿನ್ಯೂಯಿಂಗ್ ನೆಕ್ಸ್ಟ್ ಇಯರ್. ನೋಡಿ, ಡಾನ್ಸ್ ನನ್ನ ಎಜುಕೇಶನ್ ಬಿಟ್ಟಿದೆ, ಸೊ ದಟ್ ಐ ಕ್ಯಾನ್ ಗಿವ್ ಟೈಮ್ ಟು ಡಾನ್ಸ್. ಯಾಕಂದ್ರೆ ನಾನು ಒಂದೇ ಕೆಲಸ, ಎಲ್ಲ ಕೆಲಸ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಆ್ಯಕ್ಟಿಂಗ್ ಜೊತೆ ಇನ್ನೊಂದು ಏನಾದರೂ ಮಾಡ್ಬೋದು. ಸೊ ಐ ಚೂಸ್ ಡಾನ್ಸ್ ಓವರ್ ಸ್ಟಡೀಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.